ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಕ್ಲಿಪ್ಸ್. ರೆಡಿ ಆಗಿದ್ದೀನಿ ಅನ್ಕೊಳ್ತಿರ್ತೀರ, ಏನೋ ಫಂಕ್ಷನ್ ಇದೆ ಅಂತ. ಡೆಫಿನೆಟ್ಲಿ ಹೇಳ್ಕೊಳಕ್ಕೆ ತುಂಬ ಖುಷಿಯಾಗುತ್ತೆ. ಕಾರಣ ಇಲ್ಲಿವರೆಗೂ ಒಂದು ಯಾವಾಗಲೂ ಹೇಳ್ತಾ ಇದ್ದೆ, ಪ್ರತಿಯೊಂದು ಕಡೆಯಲ್ಲೂ ನಾನು ಸುಮಾರು ಈವೆಂಟ್ಸ್ಗಳಿಗೆ, ಸುಮಾರು ಕಾರ್ಯಕ್ರಮಗಳಿಗೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೀನಿ. ಸುಮಾರು ಹಾನರ್ಗಳನ್ನ ಮಾಡಿದ್ದಾರೆ ನನಗೂ. ನಾನು ಅದನ್ನ ಬ್ಲಾಗ್ ಕೂಡ ಮಾಡಿ ತೋರಿಸಿದ್ದೀನಿ ನಿಮಗೆ. ಬಟ್ ಯಾವಾಗಲೂ ನಾವು ಇದ್ದ ಕಡೆ ನಮಗೆ ಪ್ರೋತ್ಸಾಹ ಸಿಗಲ್ಲ ಅನ್ನೋದೊಂದು ಕೊರಗೆ ಯಾವಾಗಲೂ ಇರ್ತಿತ್ತು. ಯಾವಾಗಲೂ ಅಂದರೆ ನಮ್ಮ ಊರಲ್ಲಿ ಯಾರೂ ರೆಕಗ್ನೈಸ್ ಮಾಡಲ್ಲ, ನಮ್ಮೂರಲ್ಲಿ ಯಾರೂ ನಮ್ಮನ್ನು ಐಡೆಂಟಿಫೈ ಮಾಡಲ್ಲ ಅಂತ ಯಾವಾಗಲೂ ಅದು ಹೇಳ್ಕೊಂಡಿದ್ದೀನಿ ಕೂಡ. ಬಟ್ ಇವತ್ತು ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಊರಿನ ಹತ್ತಿರದಲ್ಲಿರೋ ಕೆಂಗಾಪುರ ಅಂಥೇಳಿ ಒಂದು ಮಾತು ಮುಂದುವರಿಲೇ ಇಲ್ಲ, ಅಷ್ಟರಲ್ಲಿ ನಾವು ತಲುಪಿದ್ವು ಕೆಂಗಾಪುರ ಅನ್ನೋ ಊರು. ದಯವಿಟ್ಟು ಈ ಕಡೆ ಹೋದರೆ ಈ ಊರಿಗೆ, ಈ ಮಠಕ್ಕೆ ಭೇಟಿ ಕೊಡೋದನ್ನು ಮರಿಬೇಡಿ. ತುಂಬ ವಿಶೇಷವಾದ ದೇವಸ್ಥಾನವಿದು. ಇಲ್ಲಿ ವರಮಹಾಲಕ್ಷ್ಮಿ ಇದ್ದಾರೆ, ಲಕ್ಷ್ಮೀ ರಂಗನಾಥ ಸ್ವಾಮಿನೂ ಇದ್ದಾರೆ, ಸರಸ್ವತಿಯ ವಿಗ್ರಹನೂ ಇದೆ, ಹಾಗೆ ಗಣಪತಿಯ ವಿಗ್ರಹ ಕೂಡ ಇದೆ. ತುಂಬ ವಿಶೇಷವಾಗಿ ನಾನು ನೋಡಿದ್ದು ವರಮಹಾಲಕ್ಷ್ಮಿಯ ವಿಗ್ರಹ. ನಂಗೆ ತುಂಬ ಖುಷಿ ಆಯಿತು, ಅದನ್ನೇ ಹೇಳ್ತಾ ಇದ್ದೆ, ಎಲ್ಲೂ ನೋಡಿದ್ದಿಲ್ಲ ವರಮಹಾಲಕ್ಷ್ಮಿಯ ದೇವಸ್ಥಾನ ಅಂದರೆ ವಿಗ್ರಹನ. ತುಂಬ ಖುಷಿ ಆಯಿತು ಆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನೋಡಿಕೊಂಡು. ಆ ಸಂಸ್ಥೆನೂ ಒಂದು ಸುತ್ತು ಹಾಕಿ ಅಲ್ಲಿಂದ ಕಾರ್ಯಕ್ರಮಕ್ಕೆ ಹೋದ್ವಿ. ಹೌದು, ಒಂದು ಕೊರಗೆ ಯಾವಾಗಲೂ ಇತ್ತು. ಎಲ್ಲ ಕಡೆ ಕರೀತಾರೆ, ಎಲ್ಲ ಕಡೆ ಗುರುತಿಸ್ತಾರೆ, ನಮ್ಮಲ್ಲಿ ನಮ್ಮನ್ನು ಯಾರು ಗುರುತಿಸಲಲ್ವಾ ಅಂತ. ಯಾಕಂದರೆ ನನಗೇನಂದರೆ ಅವಕಾಶ ಬೇಕು. ಯಾಕೆ ಅಂದರೆ ಮಕ್ಕಳು ಅಥವಾ ಕೇಳುವಂಥ ಒಂದು ಕ್ರೌಡ್ ಇರೋ ಕಡೆ ನನಗೆ ಅವಕಾಶ ಬೇಕು. ಆ ಜನರಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ಒಂದು ಆರೋಗ್ಯದ ಬಗ್ಗೆ, ಹಾಗೆ ರೈತರ ಬಗ್ಗೆ, ಸಾವಯವ ಕೃಷಿಯ ಬಗ್ಗೆ ಇದನ್ನೆಲ್ಲ ತಿಳಿಸ್ಬೇಕು. ಸಿಕ್ಕ ಆಪರ್ಚುನಿಟಿ ಅಥವಾ ಅವಕಾಶನ ಚೆನ್ನಾಗಿ ಬಳಸ್ಕೋಬೇಕು ಅನ್ನೋದು ನನಗೆ ಆಸೆ. ಆದರೆ ನಮ್ಮ ಸುತ್ತಮುತ್ತಲೆಲ್ಲೂ ಕೂಡ ನನಗೆ ಆ ಅವಕಾಶ ಸಿಕ್ಕಿರಲಿಲ್ಲ. ಈ ಒಂದು ಕಾಲೇಜು ಶಾಲಾ ಆವರಣದಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸ್ಕೊಂಡಿದ್ದೀವಿ. ಏನಂದರೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಕಾರಣ ನನಗೊಂದಷ್ಟು ಮಕ್ಕಳು ಸಿಗ್ತಾರೆ, ಮಕ್ಕಳ ಹತ್ರ ನಾನು ಮಾತಾಡ್ಬೋದು ಅಂತ. ಸಮಯದ ಅಭಾವ ಆದರೂ ಸ್ವಲ್ಪ ಮಕ್ಕಳ ಹತ್ರ ಮಾತಾಡಲಿಕ್ಕೆ ಅವಕಾಶ ಕೂಡ ಸಿಕ್ತು. ಅದು ನಂಗೆ ತುಂಬ ಸಂತೋಷ ಕೊಟ್ಟಿದ್ದು. ನೋಡಿ, ಶಾಲಾ ಆವರಣ ಎಷ್ಟು ಚೆನ್ನಾಗಿದೆ. ಇಲ್ಲಿ ಬಿ ಎಡ್ ಕಾಲೇಜ್ ಇದೆ, ಪಿ ಯು ಇದೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಕೂಡ ಇದೆ, ಹಾಗೆ ಏನಂತಾರೆ ಸ್ಕೂಲ್ ಕೂಡ ಇದೆ, ಹಾಸ್ಟೆಲ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಈ ವಾತಾವರಣ. ಹಾಗೆ ದೂರದಲ್ಲಿ ನೀವು ನೋಡ್ಬೋದು ನೀರಿನ ಬುಗ್ಗೆ, ಅಂದರೆ ಬೋರ್ವೆಲ್ಲಿಂದ ನೀರು ಬರ್ತಾ ಇತ್ತು. ಪಕ್ಕದಲ್ಲೇ ಕೆನಾಲ್ ಅಂದರೆ ಚಾನಲ್ ಇದ್ದಿದ್ದರಿಂದ ನೀರು ಎಲ್ಲ ಚೆನ್ನಾಗಿ ಅಡಿಕೆ ಗಿಡಗಳಿಗೆ ನೀರು ಬರ್ತಾ ಇತ್ತು. ಆ ಒಂದು ಪರಿಸರದ ಒಂದು ಚಿಕ್ಕ ತುಣುಕನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಅಷ್ಟು ಅದ್ಭುತವಾಗಿತ್ತು ಹಸಿರು ಸುತ್ತಮುತ್ತ, ಎಲ್ಲಿ ನೋಡಿದ್ರು ಗಿಡಗಳನ್ನು ಹಾಕಿದ್ರು. ಹಾಗೆ ಈ ಶಿಸ್ತಿನ ಸಿಪಾಯಿಗಳನ್ನು ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಕೂತಿದ್ದಾರೆ ಅಂತ. ಸಾಲು ಬಿಟ್ಟು ಮಿಸ್ ಕಾಡಿಲ್ಲ, ಕಾರ್ಯಕ್ರಮ ಮುಗಿಯೋವರೆಗೂ ಇದೇ ಥರ ಕೂತಿದ್ರು. ನನಗೆ ಸಂತೋಷ ಏನು ಗೊತ್ತಾ, ಟೀಚರ್ಸ್ ಎಷ್ಟು ಆರಾಮಾಗಿ ಕೂತಿದ್ರಲ್ವಾ. ಅಂದರೆ ಮಕ್ಕಳ ಕಿರಿಕಿರಿ ಅಥವಾ ತರಲೆ ಮಾಡದೇ ಇದ್ದರೆ ಟೀಚರ್ಸ್ ಆರಾಮಾಗಿರ್ಬೋದು. ಇನ್ನು ನಾನು ಪ್ರಾಕ್ಟಿಕಲಾಗಿ ಇದನ್ನು ಅನುಭವಿಸಿದ್ರಿಂದ ಇದನ್ನು ಹೇಳಕ್ಕೆ ಸಾಧ್ಯ ಆಯಿತು. ಎಲ್ಲ ಮಕ್ಕಳು ಕೂತ್ಕೊಂಡು ಇನ್ನೇನು ಕಾಯ್ತಾ ಇದ್ರು, ಅಷ್ಟರಲ್ಲಿ ಗುರುಗಳು ಕೂಡ ಆಗಮಿಸಿದ್ರು. ಗುರುಗಳ ಬಗ್ಗೆ ಹೇಳಬೇಕು ಅಂದರೆ ಶ್ರೀ ಸದ್ಗುರು ರಾಮಲಿಂಗೇಶ್ವರ ಸ್ವಾಮಿ ಗುರುಗಳು. ಇವರು ಪವಾಡ ಪುರುಷರಂತೆ ಪ್ರಖ್ಯಾತ. ಪ್ರತಿ ಅಮಾವಾಸ್ಯೆಗೂ ಭಾನುವಾರದಂದು ಇವರು ಭಕ್ತಾದಿಗಳ ಕಷ್ಟಗಳನ್ನು ನಿವಾರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ, ಪ್ರತೀತಿ ಇದೆ. ಸಾಧ್ಯವಾದರೆ ನಾನು ಒಂದಿನ ಹೋಗ್ಬಿಟ್ಟು ಶೂಟ್ ಮಾಡಲಿಕ್ಕೆ ಪ್ರಯತ್ನಿಸ್ತೀನಿ, ಗುರುಗಳನ್ನ ಮಾತಾಡಿಸ್ತೀನಿ ಕೂಡ. ನಿಜವಾಗ್ಲೂ ನಡೆದಾಡೋ ದೇವರು ಅಂತ ಇವ್ರನ್ನ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಯಾರಿಗೆ ಮಕ್ಕಳಾಗಿಲ್ಲ ಅಥವಾ ಯಾರಿಗೇನೋ ಕಷ್ಟ ಸುಖ, ಪವಾಡ ಪುರುಷ ಒಂದು ಆಶೀರ್ವಾದ ಮಾಡ್ತಾರೆ ಅಥವಾ ಅವ್ರ ಬಾಯಿಂದ ಬರುತ್ತೆ ಅಂತ ತುಂಬ ಜನ ನಂಬಿದ್ದಾರೆ. ನಾವು ತುಂಬ ಅಪರೂಪ ಮಠಗಳಿಗೆ ಭೇಟಿ ಕೊಡೋದು. ಇವ್ರ ಬಗ್ಗೆ ಕೇಳಿದಾಗ ಒಂದ್ಸಲ ಯಾಕೆ ನಾವು ಹೋಗಿ ಅವ್ರನ್ನ ಮಾತಾಡಿಸ್ಬಾರ್ದು ಅಂತ ಅನಿಸಿದ್ದು ನಿಜ. ಸೊ ಸದ್ಯದಲ್ಲೇ ಒಂದು ಬಿಡುವು ಮಾಡಿಕೊಂಡು ಅಲ್ಲಿಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬರ್ತೀವಿ. ಆಗ ನಿಮಗೂ ಕೂಡ ಅವರ ಬಗ್ಗೆ ಪರಿಚಯ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಇವತ್ತು ನನಗೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಜಾಗತಿಕ ಏನಂತಾರೆ ಸೋಷಿಯಲ್ ಮೀಡಿಯಾ ಜಾಲತಾಣದಲ್ಲಿ ನನಗೆ ಐಡೆಂಟಿಫೈ ಮಾಡಿ ಒಂದು ಸೇವೆ ಮಾಡ್ತಾ ಇದ್ದೀನಿ ಅಂತ ಗುರುತಿಸಿ ನನಗೆ ಆವತ್ತು ಸನ್ಮಾನ ಏರ್ಪಡಿಸ್ಕೊಂಡಿದ್ರು. ತುಂಬ ಖುಷಿ ಆಯಿತು. ಏನಂದರೆ ಸೇವೆ ನನ್ನನ್ನು ಗುರುತಿಸಿದ್ರು ಅನ್ನೋದಕ್ಕಿಂತ ನನಗೊಂದು ಅವಕಾಶ ಕೊಟ್ಟರು ನಾಲ್ಕು ಜನದ ಮುಂದೆ ನನ್ನ ವಿಚಾರನ ಹೇಳ್ಕೊಳ್ಳೋಕ್ಕೆ ಅನ್ನೋದು ತುಂಬಾ ತೃಪ್ತಿ ತಂದಂಥ ದಿನ ಆ ದಿನ.
ಇಲ್ಲಿ ಪ್ರತಿಯೊಬ್ಬರ ಮಾತು ಕೇಳತಕ್ಕಂಥದ್ದು. ಹಾಗಾಗಿ ಇನ್ನೂ ಒಂದು ಪಾರ್ಟನ್ನು ನಾನು ಇವತ್ತು ಸಂಜೆನೇ ಆದರೆ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಪ್ರಯತ್ನಿಸ್ತೀನಿ ಈ ವಿಡಿಯೋ ಮುಂದುವರೆದ ಭಾಗ. ಹಾಗೆ ನನಗೆ ಸನ್ಮಾನ ಮಾಡಿದ್ದು ಕೊನೆಯ ಭಾಗದಲ್ಲಿದೆ. ಹಾಗೆ ಕನ್ನಡದ ಬಗ್ಗೆ ಯಾರ್ಯಾದರೂ ಮಾತಾಡಿದ್ದಾರೆ ಅಂದರೆ ನಾನು ಅದನ್ನು ಎಲ್ಲೂ ಎಡಿಟ್ ಮಾಡಿಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಕನ್ನಡದ ಬಗ್ಗೆ ಟೀಚರ್ಸ್ ಆಗಲಿ ನಮ್ಮ ನಾಗರಾಜ್ ಮಾಸ್ಟರ್ ಆಗಲಿ ತುಂಬ ಚೆನ್ನಾಗಿ ಮಾತಾಡಿದರೆ ಪೂರ್ತಿ ಕಿವಿಗೊಟ್ಟು ಕೇಳಿ. ಯಾಕೆ ಮಾತಾಡ್ತಿರ್ತಮ್ಮ, ಯಾಕೆ ಮಾತಾಡ್ತೀರಮ್ಮ, ಆಂಗ್ಲ ನೆಚ್ಚಿ ಇಂಗ್ಲಿಷ ನೆಚ್ಚಿ, ನಾವಾಡೋ ನುಡಿಯೇ ತಮ್ಮ ಕನ್ನಡ ನೆಚ್ಚಿ, ನಮ್ಮ ಕನ್ನಡ ನೆಚ್ಚಿ, ನಾವಾಡೋ ನುಡಿಯೇ ತಮ್ಮ ಕನ್ನಡ ನೆಚ್ಚಿ, ನಮ್ಮ ಕನ್ನಡ ನೆಚ್ಚಿ, ಆಂಗ್ಲ ತಮಿಳು ತೆಲುಗು ತಮ್ಮ ಎಲ್ಲಿ ತನಕ ನಿಮ್ಮ, ಆಂಗ್ಲ ತೆಲುಗು ತಮಿಳು ತಮ್ಮ ಎಲ್ಲಿ ತನಕ, ಕಂಪ್ನಿ ಸಿಕ್ಕೋ ತನಕ, ಕೆಲಸ ಹುಡ್ಕೋ ತನಕ, ಕನ್ನಡ ಇರುವುದು ತಮ್ಮ ಕೊನೆ ತನಕ, ಕನ್ನಡ ಇರುವುದು ತಮ್ಮ ಕೊನೆ ತನಕ, ಹೃದಯ ಬಡಿಯೋ ತನಕ, ಉಸಿರು ಇರೋ ತನಕ. ಅಂಭ ತನಯ ಏರಂಭ, ಅಂಭ ತನಯ ಏರಂಭ, ಪೂರ್ಣ ಕರುಣಾಂಬುದೆ ತವ ಚರಣಾಂಬುಜ ಕೆರಗುವೆ, ಅಂಭ ತನಯ ಏರಂಭ. ಮೊದಲನೆಯದಾಗಿ ವೇದಿಕೆಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಮಹನೀಯರನ್ನು ಹಾಗೂ ನನ್ನೆಲ್ಲ ಪ್ರೀತಿಯ ಮುದ್ದು ಮಕ್ಕಳನ್ನು ಹಾಗೂ ಈ ಕಾರ್ಯಕ್ರಮಕ್ಕೆ ನೆರೆದಿರ್ತಕ್ಕಂತಹ ಎಲ್ಲ ಸರ್ವರನ್ನು ಸ್ವಾಗತಿಸಲು ಮೊಗದ ಹೊಗರು ಕನ್ನಡಿ ಎಲ್ಲ ದೆಸೆಗೂ ಚೆಲ್ಲುವರಿದ ಚೈತನ್ಯದ ಧಾಂಗುಡಿ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡಿ ಎಂದು ಹೇಳುತ್ತಾ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂದು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ 77 ಇಳಿ ವಯಸ್ಸಿನಲ್ಲಿ 17 ಚಿರ ಯುವಕನಂತೆ ಕಂಗೊಳಿಸುತ್ತಿರುವ ಹಾಗೂ ಸೃಜನಶೀಲತೆಯಿಂದ ಹೆಸರಾಗಿರತಕ್ಕಂಥ ನಮ್ಮ ಈ ಸಂಸ್ಥೆಯ ಶ್ರೀ 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 ರಾಮಲಿಂಗೇಶ್ವರ ಸ್ವಾಮೀಜಿಯವರನ್ನ ತುಂಬು ಹೃದಯದಿಂದ ಹಾಗೂ ಭಕ್ತಿ ವಿನಮ್ರತೆಯಿಂದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ವಿಶೇಷ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀ ಚಿರತೆ ನಾಗರಾಜ್ ಚಲನಚಿತ್ರ ಸಾಹಸ ನಿರ್ದೇಶಕರು ಹಾಗೂ ಅಧ್ಯಕ್ಷರು ಕಲಾ ಸಂಸ್ಕೃತಿ ಪರಿಷತ್ ಸಂತೆಬೆನ್ನೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ಜಾಗತಿಕ ಅಂತರ್ಜಾಲ ಮಹಿಳಾ ಸಾಧಕಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ಶ್ರೀಮತಿ ಗಾಯತ್ರಿ ರವಿಕಂಠಿ ಅವರು ಗಾಯತ್ ಗ್ಲಿಟ್ಸ್ ಯೂಟ್ಯೂಬ್ ಸಂತೆಬೆನ್ನೂರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ. ಕಾರ್ಯಕ್ರಮನ ಜ್ಯೋತಿ ಬೆಳಗುವುದರ ಮೂಲಕ ಅಲ್ಲ, ಒಂದು ಹಸಿರು ಸಸಿಗೆ ನೀರುಣಿಸುವುದರಿಂದ ಶುರು ಮಾಡಿದ್ವಿ. ಅದು ತುಂಬ ವಿಶೇಷ, ಖುಷಿಯಾಯಿತು. ಗುರುಗಳು ನೀರು ಹಾಕಿದ್ರು, ನಾವೆಲ್ಲ ಅವ್ರ ಜೊತೆಗೆ ಕೈ ಜೋಡಿಸಿದ್ವಿ ಕೂಡ. ಅವ್ರನ್ನ ಭೇಟಿಯಾಗಿ ಕೂಡ ತುಂಬ ಖುಷಿಯಾಯಿತು. ಅವತ್ತು ನನ್ನ ನಲ್ಮಯ ಮಕ್ಕಳಿಗೆಲ್ಲ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಗುರುಗಳ ಪಾದಗಳಿಗೆ ಪಡಮಟ್ಟು ಶ್ರೀದೇವಿ ಅಮ್ಮನವರಿಗೆ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಗೆಳೆಯರಿಗೂ ಹಾಗೂ ಮುಖಂಡರಿಗೂ ಹಾಗೂ ಪ್ರಾಧ್ಯಾಪಕರಿಗೂ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ನಾವು ಇಂದು 4ನೇ ವರ್ಷದ ಯಶಸ್ವಿಯಾದಂತಹ ಕಾರ್ಯಕ್ರಮವನ್ನು ಈ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂತಹ ಪುಣ್ಯ ಸ್ಥಳವಾಗಿರ್ತಕ್ಕಂತಹ ಪವಾಡ ಪುರುಷರ ನಾಡಾಗಿರ್ತಕ್ಕಂತಹ ಶ್ರೀ ರಾಮಲಿಂಗೇಶ್ವರ ಮಠದ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮವನ್ನು ಇವತ್ತು ನಾವು ನಮ್ಮ ಗುರುಗಳ ಸನ್ನಿಧಿಯಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಬರ್ತಾ ಇದ್ದೇವೆ. ನಮ್ಮ ಅಪ್ಪಟ ಗ್ರಾಮೀಣ ಪ್ರತಿಭೆ ಆಗಿರ್ತಕ್ಕಂತಹ ಒಬ್ಬ ಮಹಿಳಾ ಸಾಧಕಿಯನ್ನು ನಾವು ಇವತ್ತು ಈ ಪುಣ್ಯಕ್ಷೇತ್ರದಲ್ಲಿ ಜಾಗತಿಕ ಸಾಧಕಿ ಮಹಿಳಾ ಸಾಧಕಿ ಅಂತೇಳಿ ಬಿರುದನ್ನು ನೀಡಿ ಇವತ್ತು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅವರಿಗೆ ಬಿರುದನ್ನು ನೀಡಿ ಸನ್ಮಾನಿಸುವಂಥ ಕಾರ್ಯಕ್ರಮ ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಈ ವಸ್ತ್ರವನ್ನು ಮುಚ್ಚಿದ್ದೀವಿ. ಇವರು ಕೂಡ ನಮ್ಮ ಊರಿನವರೇ.
ಕೊಬ್ಬರಿಯಲ್ಲಿ, ಒಣ ಕೊಬ್ಬರಿಯಲ್ಲಿ ಗುರುಗಳ ಒಂದು ಚಿತ್ರವನ್ನು ಕೆತ್ತಿದ್ರು, ತುಂಬ ಸುಂದರವಾಗಿ ಮಾಡಿದರು. ಹಾಗೆ ಬರೀ ಭಾಷಣ ಅಂತ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಆ ಒಂದೊಂದು ಮಾತು ಮೊತ್ತು ಅಂತಾನೆ ಹೇಳ್ಬೋದು, ದಯವಿಟ್ಟು ಕೇಳಿಸ್ಕೊಳ್ಳಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಿಗೆ. ಶ್ರೀ ರಾಮಲಿಂಗೇಶ್ವರ ವಿದ್ಯಾಸಂಸ್ಥೆ ಹಾಗೂ ಕಲಾ ಸಂಸ್ಕೃತಿ ಪರಿಷತ್ ಸಂತೇಬೆನ್ನೂರು ಈ ಒಂದು ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನನ್ನ ಆರಾಧ್ಯ ಗುರುಗಳು ಪವಾಡ ಪುರುಷರು ಈ ಭಾಗದಲ್ಲಿ ಸುಮಾರು 700 ವರ್ಷಗಳ ಇತಿಹಾಸವನ್ನು ಹೊಂದಿ ನಮ್ಮೆಲ್ಲರ ಕಷ್ಟಗಳಿಗೆ ತಾರ್ಪಣ್ಯಗಳಿಗೆ ನೈಜವಾದಂಥ ಸರಳವಾದಂಥ ಉತ್ತರಗಳ ಮೂಲಕ ಅನೇಕರ ಬಾಳಿಗೆ ಜ್ಯೋತಿಯನ್ನು ಹೊತ್ತಿಸಿ ನಮ್ಮೆಲ್ಲರ ಬದುಕಿಗೆ ಹೆದ್ದಾರಿಯಾಗಿರ್ತಕ್ಕಂಥ ಶ್ರೀ ಶ್ರೀ ರಾಮಲಿಂಗೇಶ್ವರ ಸ್ವಾಮೀಜಿ ಅವರ ಅಡಿದವರಗಳಲ್ಲಿ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಮೊದಲಿಗೆ ಅರ್ಪಿಸ್ತಾ ಇದ್ದೆ. ಹಾಗೆ ವಿಶೇಷವಾಗಿ ನಾಡಿನಾದ್ಯಂತ ಬ್ರಹ್ಮಕುಮಾರಿ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿ ಈ ವಿಶೇಷ ಸಂದರ್ಭದಲ್ಲಿ ನನ್ನೆಲ್ಲರೂ ಕೂಡ ಬಿರುದು ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಆತ್ಮೀಯ ಸಹೋದರಿ. ಯಾಕಂದರೆ ಗೆಜ್ಜೆ ಸದ್ದು ಮಾಡೋದಕ್ಕೆ ಗೆಜ್ಜೆ ಹಾಕ್ಬೇಕಂತೆ, ಸಾಧನೆ ಮಾಡೋದಕ್ಕೆ ಗೆಜ್ಜೆ ಹಾಕ್ಬೇಕಂತೆ. ಹೀಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲೇ ಇದ್ದು ಗಾಯತ್ರಿ ರವಿಯವರು ಸಂತೇಬೆನ್ನೂರಿನಲ್ಲೇ ಇದ್ದು ಇಡೀ ದೇಶಾದ್ಯಂತ ಎಲ್ಲ ಕಡೆಯೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ಕೌಶಲ್ಯದ ಮೂಲಕ ಜನರ ಮನಸ್ಸುಗಳನ್ನು ಸೋರೆಗೊಳಿಸಿ ಅವರಿಗೆ ಆರ್ಥಿಕ ಬದುಕನ್ನು ಕೊಡೋದ್ರ ಮೂಲಕ ಒಂದು ಹೊಸ ನೆಲೆಗಟ್ಟನ್ನು ಚೌಕಟ್ಟನ್ನು ಕೊಟ್ಟು ಅವರೆಲ್ಲರಿಗೂ ಪ್ರೇರಣೆ ಆಗಿರ್ತಕ್ಕಂಥ ಗಾಯತ್ರಿ ದೇವಿ ಅವರಿಗೆ ಇವತ್ತು ನಮ್ಮ ಪೂಜ್ಯರ ಸಮ್ಮುಖದಲ್ಲಿ ಬಿರುದು ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಗಾಯತ್ರಿ ದೇವಿ ಅವರೇ ಹಾಗೂ ಮತ್ತೋರ್ವ ನನ್ನ ಆತ್ಮೀಯ ಸಹೋದರ ಮೊನ್ನೆ ತಾನೇ ನೂತನ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ಉತ್ತಮ ಕಾರ್ಯಚಟುವಟಿಕೆಗಳ ಮೂಲಕ ಚನ್ನಗಿರಿ ತಾಲೂಕಿನಲ್ಲಿ ಹಿಂದೂ ಮಾಡಿರಬಾರ್ದು ಮುಂದೂ ಮಾಡಿರಬಾರ್ದು ಅಂತ ಪದಗ್ರಹಣವನ್ನು ಮಾಡಿರ್ತಕ್ಕಂಥ ಆತ್ಮೀಯ ಮಿತ್ರ ಲಿಂಗರಾಜ್ ಅವರೇ ಹಾಗೂ ವೇದಿಕೆಯಲ್ಲಿ ಆಸೀನ ನಮ್ಮ ವೆಂಕಟೇಶ್ ತೇಲ್ಕರ್ ಅವರೇ ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷವಾದಂಥ ಸಾಥ್ ಕೊಟ್ಟು ನಮಗೆಲ್ಲ ಪ್ರೇರಣೆ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಅಣ್ಣ ಹೀಗೆ ಮಾಡ್ಬೇಕಂತಕ್ಕಂಥ ಒಂದು ಚಾಲನೆ ಕೊಡ್ತಕ್ಕಂಥ ಆತ್ಮೀಯ ಮಿತ್ರ ವಿಜಯ ಕರ್ನಾಟಕ ವರದಿಗಾರ ಕಿರಣ್ ಅವರು ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ನನ್ನ ಪ್ರಾಚಾರ್ಯಾಗಿರ್ತಕ್ಕಂಥ ನಾಗರಾಜ್ ಸರ್ ಅವರೇ, ದಾದಾಪೀರ್ ಸರ್ ಅವರೇ, ಹನುಮಂತಪ್ಪನವರೇ, ಮೇಬುಬಾಲಿ ಸರ್ ಅವರೇ, ಶ್ರೀನಿವಾಸ್ ಸರ್ ಅವರೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಕುಮಾರಿ ಲಾವಣ್ಯರವರೇ ಎಲ್ಲರೂ ಕೂಡ ತುಂಬು ಹೃದಯದ ಕೃತಜ್ಞತೆ. ನೋಡ್ರಿ ಎಷ್ಟು ವಿಶೇಷತೆ ಅಂತ ನಾವೆಲ್ಲ ಇಲ್ಲಿ ಮಾತಾಡ್ತಾ ಇದೀವಿ. ನನ್ನ ಆತ್ಮೀಯ ಸಹೋದರ ರವಿಯವರು ಗಾಯತ್ರಿ ಅವರ ಮನೆಯವರು ಎಷ್ಟು ಸರಳವಾಗಿದ್ದಾರೆ, ಅವ್ರು ಮಾಡ್ತಕ್ಕಂಥ ಕೆಲಸ ಯಾರಿಗೂ ಗೊತ್ತಾಗಲ್ಲ. ಎಲೆಮರೆಕಾಯಿಯಂತೆ ನಾಡಿಗೆ ಇವೆಲ್ಲವನ್ನ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಕ್ಕಂಥ ಆತ್ಮೀಯ ಮಿತ್ರ ಸಹೋದರ ರವಿ ಕಂಠಿ ಅವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳ ಸಂದರ್ಭದಲ್ಲಿ ಅರ್ಥ ಇದೆ. ಚಿಂತಕವನ್ನು ಮಾತಾಡ್ತಾನೆ, ಮಾತಿಗಷ್ಟೇ ಭಾಷೆ ಮೌನಕ್ಕೆಲ್ಲಿದೆ ಭಾಷೆ ಅಂತಾನೆ. ನೀವು ಮಾತಾಡೋಕ್ಕಷ್ಟೇ ಭಾಷೆ, ಮೌನಕ್ಕೆ ಅಂದ್ರೆ ಭಾಷೆ ಐತಾ? ಐತಾನಪ್ಪ ಇಲ್ಲ. ನುಡಿಗಷ್ಟೇ ಭಾಷೆ ನೋಟಕ್ಕೆಲ್ಲಿದೆ ಭಾಷೆ. ನೋಡಿ ನೀವು ಮಾತಾಡೋಕ್ಕಷ್ಟೇ ಭಾಷೆ ಐತೆ, ನಮ್ಮನ್ನು ನೋಡಕ್ಕೇನಾದ್ರೆ ಭಾಷೆ ಬೇಕಾ? ಇಲ್ಲ. ನುಡಿಗಷ್ಟೇ ಭಾಷೆ ನೋಟಕ್ಕೆಲ್ಲಿದೆ ಭಾಷೆ, ನೀತಿಗಷ್ಟೇ ಭಾಷೆ ಪ್ರೀತಿಗೆಲ್ಲಿದೆ ಭಾಷೆ, ಚೀರಾಟಕ್ಕಷ್ಟೇ ಭಾಷೆ ಹೋರಾಟಕ್ಕೆಲ್ಲಿದೆ ಭಾಷೆ, ಕತೆಗಷ್ಟೇ ಭಾಷೆ ಕಂಬನಿಗಲ್ಲಿದೆ ಭಾಷೆ, ಭಾವಕ್ಕಷ್ಟೇ ಭಾಷೆ ಜೀವಕ್ಕೆಲ್ಲಿದೆ ಭಾಷೆ, ಬೆಳೆಯಲಿಕ್ಕಷ್ಟೇ ಭಾಷೆ ಬೆಳಗಲಕ್ಕಿಲ್ಲಿದೆ ಭಾಷೆ. ನೋಡಿ ಈ ಪದಗಳನ್ನು ಅರ್ಥ ಮಾಡಿಕೊಂಡ್ರೆ ನನ್ನ ಭಾಷೆಯನ್ನು ಉಳಿಸಿ ಬೆಳೆಸುವಂಥ ಆದ್ಯ ಕರ್ತವ್ಯ ಹೇಗಿರಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾಕಂದರೆ ಪ್ರಪಂಚದೊಳಗಡೆ ಯಾವುದೇ ಭಾಷೆಗಳು ಅಳಿದೋದರೂ ಕೂಡ ಕನ್ನಡ ಭಾಷೆ ಅಳಿಯೋದಿಲ್ಲ, ಅದಕ್ಕೆ ಕಾರಣ ವಚನಗಳು ಅದರಲ್ಲಿದೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೋಡ್ರಿ ಮಕ್ಕಳೇ, ದೇವನಿಗೂ ಕನ್ನಡ, ಭಗವಂತನಲ್ಲ ದೇವನಿಗೂ ಕನ್ನಡ ಕಲಿಸಿದ ಶ್ರೇಯಸ್ಸು ಬಸವಾದಿ ಶಿವಶರಣ ಸಲ್ಲುತ್ತೆ. ಹೇಗಂದ್ರಪ್ಪ ಅಂದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಬರುವ ಮುಂಚೆ ದೇವರನ್ನ ಕೇವಲ ಸಂಸ್ಕೃತ ಭಾಷೆಯಿಂದ ಮಾತ್ರ ಕಲಿಸಿದ್ರು, ಅದು ಪುರೋಹಿತ ಶಾಹಿ ವರ್ಗ ಮಾತ್ರ. ಜನಮಾನಸದಲ್ಲಿ ಪುರೋಹಿತ ಶಾಹಿ ಅವರು ಸಂಸ್ಕೃತ ಶ್ಲೋಕವನ್ನು ಬಿತ್ತಿದ್ರು. ಆದರೆ ಮಾತೃಭಾಷೆ ಕನ್ನಡದಲ್ಲಿ ದೇವನೊಡನೆ ಸಂಸ್ಕೃತಕ್ಕಿಂತಲೂ ಕೂಡ ಅತ್ಯುತ್ತಮವಾಗಿ ವ್ಯವಹರಿಸುವಂತ
ಶಕ್ತಿ ಇದೆ ಅಂತೇಳಿ ಬಸವಾದಿ ಶಿವಶರಣರು ಕನ್ನಡದಲ್ಲಿ ವಚನಗಳನ್ನ ತಿಳಿಸಿಕೊಟ್ಟು ನುಡಿದಂತೆ ನಡೆದು ತಾನೇ ದೇವನಾಗುವಂತ ಕಲ್ಪನೆ ಕೊಟ್ಟಿದ್ದ ಯಾರಪ್ಪ ಅಂದ್ರೆ ಬಸವಾದಿ ಶಿವಶರಣರು. ಅದಕ್ಕೆ ಹೇಳುದು ಕೈಲಾಸದಲ್ಲಿರುವಂತ ದೇವಾನ ದೇವತೆಗಳಿಗೂ ಕನ್ನಡವನ್ನ ಕಲಿಸಿಕೊಟ್ಟಂತವರು ಬಸವಾದಿ ಶಿವಶರಣರು. ಹಾಗಾಗಿ ನಾವು ಈ ನಾಡಿನಲ್ಲಿದ್ದು ಕನ್ನಡವನ್ನು ಹೇಗೆ ಬಳಸಬೇಕು ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅದಕ್ಕೆ ಕನ್ನಡ ಭಾಷೆ ಸಂಪಾದನೆಯ ಭಾಷೆ ಅಲ್ಲ, ಸಂವೇದನೆಯ ಭಾಷೆ. ಇನ್ನೊಬ್ಬರ ನೋವುಗಳನ್ನ, ಇನ್ನೊಬ್ಬರ ಪ್ರೀತಿಯನ್ನ, ಇನ್ನೊಬ್ಬರ ಮಮಕಾರವನ್ನ, ಇನ್ನೊಬ್ಬರ ಮಾನವೀಯ ಮೌಲ್ಯಗಳನ್ನ ಅರಿಯುವಂತ ಕೆಲಸವನ್ನ ಅದು ಮಾಡುತ್ತೆ. ಹಾಗಾಗಿ ಕೇವಲ ಅದಕ್ಕೆ ಇಂಗ್ಲಿಷ್ನಲ್ಲಿ ಒಂದ್ ಕಡೆ ಹೇಳ್ತಾರೆ ಕನ್ನಡ ರಾಜ್ಯೋತ್ಸವ ಇರ್ಬೋದು, ಆದ್ರೂ ಕೂಡ ಅದಕ್ಕೆ ನಮಗೆ ಕಾಮನ್ ಸೆನ್ಸು ಹ್ಯೂಮನ್ ಸೆನ್ಸು ಎರಡೂ ಬೇಕಂತೆ. ಯಾಕಂದ್ರೆ ಇದು ಇಂಗ್ಲಿಷ್ನಾಗ ಹೇಳಿದ್ರೆ ಬೇಗ ಅರ್ಥ ಆಗತ್ತೆ, ಅದನ್ನು ಕನ್ನಡದಾಗ ಹೇಳಿ ನೀವು ಪದ ಅರ್ಥ ಹುಡ್ಕಕ್ ಹೋಗ್ತೀರಿ ಅಂತಾನೆ. ಹಾಗಾಗಿ ನನ್ನೆಲ್ಲ ವಿದ್ಯಾರ್ಥಿಗಳು ಇದ್ದೀರಿ, ನೀವು ಅನ್ಯ ಭಾಷೆಯನ್ನ ಪ್ರೀತಿ ಮಾಡೋ ತಪ್ಪು ಅಂತ ನಾನು ಹೇಳಲ್ಲ. ಯಾಕಂದ್ರೆ ನನ್ನ ಭಾಷೆ ಅಂತಕ್ಕಂಥದ್ದು ಎತ್ತ ತಂದೆ ತಾಯಿಗಳಿದ್ದಂತೆ, ಅದು ಬದಲಾವಣೆ ಆಗತ್ತೆ ಆಗುತ್ತಾದ್ರವಾ ಆಗತ್ತಾ ಇಲ್ಲ. ಹಾಗಾಗಿ ನನ್ನ ಭಾಷೆ ಅಂತಕ್ಕಂಥದ್ದು ಎತ್ತ ತಂದೆ ತಾಯಿ ಇದ್ದಂತೆ, ಅದನ್ನು ನಾನು ನೋಡಿ ಪೋಷಣೆ ಮಾಡಿ ಬೆಳೆಸುವಂತ ಆದ್ಯ ಕರ್ತವ್ಯ ಯಾರದಾಗಬೇಕು? ನನ್ನದಾಗಬೇಕು. ಹಾಗಾಗಿ ಇವತ್ತು ನೋಡ್ರಿ, ಕನ್ನಡದಲ್ಲಿ ಹೆಂಡತಿಯನ್ನ ಲೇ ಎಂದು ಕರೆಯುತ್ತೇವೆ, ಕನ್ನಡದಲ್ಲಿ ನಾವು ಹೆಂಡತಿಯನ್ನ ಮನೆಯಲ್ಲಿ ಲೇ ಎಂದು ಕರೆಯುತ್ತೇವೆ, ತಮಿಳಿನಲ್ಲಿ ಹೆಂಡತಿಯನ್ನ ದಿ ಎಂದು ಕರೆಯುತ್ತಾರೆ, ಅಮೆರಿಕದಲ್ಲಿ ಹೆಂಡತಿಯನ್ನ ಲೇಡಿ ಎಂದು ಕರೀತಾರೆ. ಇಷ್ಟೇ ವ್ಯತ್ಯಾಸ. ಆದ್ರೆ ನನ್ನ ಸ್ವಂತಿಕೆಯನ್ನ ಮೆರೆಯತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಭಾಷೆ ಬೆಳೆಯುವುದು ಕೇವಲ ಪಂಡಿತರಿಂದಲ್ಲ, ಮಾತುಗಾರನಿಂದಲ್ಲ, ಸಾಹಿತಿಗಳಿಂದಲ್ಲ, ಶ್ರೀಮಂತರಿಂದಲ್ಲ, ಜನಸಾಮಾನ್ಯರ ಮೇಲೆ ನಾಲಿಗೆಯ ಮೇಲೆ ಹರಿದಾಡಿದಾಗ ಮಾತ್ರ ಭಾಷೆ ಉಳಿಯೋದಕ್ಕೆ ಸಾಧ್ಯ ಆಗತ್ತೆ. ಅದು ನನಗಿಂತಲೂ ಹೊಲದಲ್ಲಿ ಕೆಲಸ ಮಾಡುವವರು ಅತ್ಯಂತ ಸ್ವಾರಸ್ಯಕರ ಮಾತಾಡ್ತಾರೆ, ನಾನು ಪದವಿಯನ್ನು ಪಡೆದಿದ್ದೇನೆ, ಡಿಗ್ರಿಯನ್ನು ಪಡೆದಿದ್ದೇನೆ ಅಂತೇಳಿ ಅಹಂಕಾರ ಬೇಡ. ನನಗಿಂತಲೂ ಮಮಕಾರ ಕೊಟ್ಟು ಅತ್ಯಂತ ಸ್ವಾರಸ್ಯಕರವಾಗಿ ಬದುಕುವಂತ ವ್ಯವಸ್ಥೆ ಇದೆ. ಅದಕ್ಕೆ ಹೇಳೋದು ಕನ್ನಡ ಕಲಿಯುವವನು ಜ್ಞಾನಿ, ಕನ್ನಡವನ್ನು ಕಲಿಸುವವನು ದಾನಿ. ಕನ್ನಡ ಕಲಿಯುವವನು ಜ್ಞಾನಿ ಅಷ್ಟೇ. ಅದು ಜ್ಞಾನ ಯಾರಿಗೆ? ನನ್ನ ಸ್ವಾರ್ಥಕ್ಕೋಸ್ಕರ, ನನ್ನ ವಿದ್ಯಾರ್ಥಿನೇ, ನನ್ನ ಉದ್ಯೋಗಕ್ಕೋಸ್ಕರ. ಆದರೆ ದಾನಿಯಾದವನು ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥವನು. ಹಾಗಾಗಿ ನನ್ನೆಲ್ಲ ವಿದ್ಯಾರ್ಥಿಗಳೇ, ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಮಾಡಿ 11 ತಿಂಗಳು ವಜೋತ್ಸವ ಮಾಡೋದು ಬೇಡ. ಪ್ರತಿನಿತ್ಯನೂ ಕೂಡ ಕನ್ನಡವೇ ಉಸಿರಾಗಬೇಕು, ಕನ್ನಡವೇ ಹೆಸರಾಗಬೇಕು. ಇವತ್ತೆಲ್ಲರೂ ಕೂಡ ಯಾವ್ದಾದ್ರು ಕಷ್ಟಗಳಿದ್ರೆ ಮನೆಯಲ್ಲಿ ನಾವೆಲ್ಲರೂ ಕೂಡ ಕಟ್ಟೆ ಮೇಲೆ ಕುತ್ಕೊಂಡು ಕನ್ನಡದಲ್ಲಿ ಅತ್ಯಂತ ಸ್ವಾರಸ್ಯಕರವಾಗಿ ಭಾವನೆಗಳನ್ನ ಕಷ್ಟಗಳನ್ನ ಹಂಚ್ಕೊಳ್ಳುವಂತ ವ್ಯವಸ್ಥೆ ಇತ್ತು. ಇವತ್ತೇನಾಗಿದೆ, ಮೊಬೈಲ್ ಬಂದ್ಮೇಲೆ ಫೇಸ್ ಟು ಫೇಸ್ ಯಾರು ಮಾತಾಡಲ್ಲ, ಎಲ್ಲ ಫೇಸ್ಬುಕ್ ಅಲ್ಲೇ ಮಾತಾಡ್ತಾ ಇರ್ತೀವಿ. ಅತ್ತಾನೆ ಆ ಫೇಸ್ಬುಕ್ ಅಲ್ಲಿ ಮಾತಾಡೋದ್ ಬಿಟ್ಟು ಒಬ್ಬರನ್ನೊಬ್ರು ಮಾತಾಡುವಂತ ವ್ಯವಸ್ಥೆ ಬೇಕು. ಏನಾಗಿದೆ ನೋಡಿ, ಇವತ್ತು ತಂದೆ ಕನ್ನಡ ನಾಡಿನ ಹೋರಾಟಗಾರ, ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ. ನೋಡ್ರಿ ಹೆಂಗಿದೆ, ತಂದೆ ಕನ್ನಡ ನಾಡಿನ ಹೋರಾಟಗಾರ, ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ, ಮಗಳು ತಾಯಿ ದೇವಪೂಜೆಯ ಭಾಮತಿ, ಮಗಳು ಸೌಂದರ್ಯ ಸ್ಪರ್ಧೆಯ ರೂಪವತಿ. ನೋಡ್ರಿ ಹೇಗಿದೆ ಅಂತ, ಗುರು ವಿದ್ಯೆ ವಿವೇಕದ ಆಚಾರ್ಯ, ಶಿಷ್ಯ ಅವಿದ್ಯೆ ಅವಿವೇಕದ ಚಪಲಾಚಾರ್ಯ. ತಂದೆಯಂತೆ ಮಗನಿಲ್ಲ, ತಾಯಿಯಂತೆ ಮಗಳಿಲ್ಲ, ಗುರುವಿನಂತೆ ಶಿಷ್ಯನಿಲ್ಲ, ನಮ್ಮಂತೆ ನೀನಿಲ್ಲ, ನಿಮ್ಮಂತೆ ನಾವಿಲ್ಲ, ನಮ್ಮಿಬ್ಬರಂತೆ ಈ ಲೋಕವಿಲ್ಲ. ಅದೇ ವಿಚಿತ್ರ. ಆ ಚಿತ್ರದೊಳಗೆ ನಿನ್ನ ಚಿತ್ರ ಬೇಕು ಅಂದ್ರೆ ಮಾತೃಭಾಷೆಯಲ್ಲಿ ಕಲಿಯುವಂತ ಅಭ್ಯಾಸವನ್ನ ನಾವೆಲ್ಲರೂ ಅಭ್ಯಾಸ ಮಾಡ್ಕೊಳ್ಬೇಕು. ಅದಿಲ್ಲದೆ ಇದ್ರೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬೇರೆಲ್ಲ ವಸ್ತುಗಳ ಬೆಲೆ ಎಷ್ಟೆಲ್ಲ ಜಾಸ್ತಿ ಆದ್ರೂ ಕೂಡ ನನ್ನ ಸ್ವಂತಿಕೆಯ ಮೌಲ್ಯ ಕೊಟ್ಟಂತ ಕನ್ನಡ ಭಾಷೆಗೆ ಯಾವತ್ತೂ ಇಲ್ಲ. ಹಾಗಾಗಿ ಮಕ್ಕಳೇ, ಕನ್ನಡ ಭಾಷೆ ರಾಜಾಶ್ರಯದಲ್ಲಿ ಅರಳಿ, ಮಠಮಾನ್ಯಗಳಲ್ಲಿ ಪುಷ್ಪಗಳಾಗಿ ಹೊರಳಿ, ದಾಸ ಸಂತರಲ್ಲಿ ಕೆರಳಿ, ನವೋದಯ ನವ್ಯ ದಲಿತ ಬಂಡಾಯಗಾರರ ವಿವಿಧ ಆಯಾಮಗಳನ್ನ ಪಡೆದು ಚಂಪು ವಚನ ಕೀರ್ತನೆ ತ್ರಿಪದಿ ಸಾಂಗತ್ಯ ಷಟ್ಪದಿ ಕತೆ ಕವನ ಮಹಾಕಾವ್ಯಗಳಲ್ಲಿ ಅತ್ಯಂತ ಹೆಮ್ಮರವಾಗಿ ಬಾಳಿದಂಥವರೆಲ್ಲರೂ ಕೂಡ ಕವಿಗಳು ಅತ್ಯಂತ ಅಮೋಘ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರು ನಮ್ಮನ್ನು ಭೌತಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೂ ಕೂಡ ಅವರೆಲ್ಲರೂ ಭಾವನಾತ್ಮಕವಾಗಿ ಈ ನಾಡಿನಲ್ಲಿ ಅತ್ಯಂತ ಅಮೋಘ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕನ್ನಡ ನಾಡು ಸುಂದರ ಬೀಡು, ನದಿ ತಪೋವನಗಳ ನಾಡು. ಇಲ್ಲಿ ಕಾವೇರಿ ಕೃಷ್ಣ ಘಟಪ್ರಭಾ ಮಲಪ್ರಭಾ ತುಂಗಾ ಭದ್ರ ನದಿಗಳು ಹರಿಯುತ್ತಿರುವುದು ಬುದ್ಧ ಬಸವ ಶಂಕರ ರಾಮಾನುಜ ಆಚಾರ್ಯರ ಬೀಡು. ಪಂಪ ಪೊನ್ನ ಜನ್ನ ಲಕ್ಷ್ಮೀಶ ಕುಮಾರವ್ಯಾಸರು ಮುದ್ದಣ್ಣ ಮಹಾಕವಿಗಳು ಜನಿಸಿದಂತ ನಾಡು.
ಈ ನಾಡಿನಲ್ಲಿ ಹಲವು ಜಾತಿ ಧರ್ಮಗಳಿದ್ದರೆಲ್ಲರೂ ಕೂಡ ನಾವೆಲ್ಲ ಕನ್ನಡಿಗರು ಒಂದೇ ಎನ್ನುವಂತಹ ವಿಶ್ವಾಸವನ್ನ ಹೊಂದಿದ್ದೇವೆ. ಹಾಗಾಗಿ ಕನ್ನಡ ಭಾಷೆಗೆ ಪುಷ್ಟಿ ಪುರಸ್ಕಾರವಾಗಬೇಕು, ಇದು ಸಾರ್ವಭೌಮ ಭಾಷೆ ಆಗಬೇಕು. ಪ್ರಸ್ತುತ ವರ್ತಮಾನದಲ್ಲಿ ದೃಶ್ಯ ಮಾಧ್ಯಮಗಳಿಂದ, ಅಂತರ್ಜಾಲಗಳಿಂದ, ವಾಟ್ಸಪ್ನಿಂದ, ಫೇಸ್ಬುಕ್ನಿಂದ, ಡೇಟಿಂಗ್ನಿಂದ, ಚಾಟಿಂಗ್ನಿಂದ ಆಕರ್ಷಣೆಯಾಗಿ ಓದುವ ಅಭಿರುಚಿ ಕಡಿಮೆಯಾಗಿ ಸಾಹಿತ್ಯದ ಪ್ರೇಮಿಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ಅದಾಗಬಾರದು. ಕನ್ನಡ ಎಂದರೆ ಬರೀ ಅಕ್ಷರವಲ್ಲ, ಅದು ಒಂದು ನಿಷ್ಠೆ, ಅದು ಒಂದು ಸಂಸ್ಕೃತಿ. ಮಾತು ಕೃತಿಗಳಿಗೆ ವ್ಯತ್ಯಾಸವಿಲ್ಲದಂತೆ ನುಡಿದಂತೆ ನಡೆದಂತೆ ಶರಣರೇಳಿದಂತ ಮಾತುಗಳಿರ್ತಕ್ಕಂಥದ್ದು. ಹಾಗಾಗಿ ಕನ್ನಡ ಭಾಷೆ ಉಳಿಯುವುದು ಶ್ರಮಿಕರಿಂದ ಹೊರತೆ ಮತ್ತು ವೈಜ್ಞಾನಿಕ ಚಿಂತನೆಗಳಿಂದ ಅಲ್ಲ. ಹಾಗಾಗಿ ಕನ್ನಡ ನಾಡಿನ ಪರಂಪರೆಯನ್ನ ಸಾರುವಂತ ಕರ್ನಾಟಕ ರಾಜ್ಯದಲ್ಲಿ 26,000 ಶಾಸನಗಳು ಹೊಂದಿರತಕ್ಕಂಥ ಏಕೈಕ ಭಾಷೆ, ಮೌನದಲ್ಲಿ ಗಳಿಸಿದ್ದನ್ನ ಬರವಣಿಗೆ ರೂಪದಲ್ಲಿ ಬರೆಯುವಂತ ಏಕೈಕ ಭಾಷೆ ಕನ್ನಡ ಭಾಷೆ. ಇಂಥ ಇಂದು ಲೇಖನ ಹಿಡಿಯುವ ಕೈಗಳೆಲ್ಲವೂ ಕೂಡ ಕಂಪ್ಯೂಟರ್ ಮತ್ತು ಕೀಬೋರ್ಡಿನ ಮುಂದೆ ಹೋಗಿ ನನ್ನ ಭಾಷೆ ಅಳಿಯುತ್ತಿದೆ. ಬೆಂಗಳೂರಂತ ನಗರದಲ್ಲಿ 100-70 ಜನ ಅನ್ಯ ಭಾಷೆಯನ್ನು ಮಾತನಾಡುವ ಜನ ಇದ್ದಾರೆ, ಕೇವಲ 30 ಜನ ಮಾತ್ರ ಕನ್ನಡ ಭಾಷಿಗರಿದ್ದಾರೆ. ಹಾಗಾಗಿ ನನ್ನ ಸ್ವಂತಿಕೆಯನ್ನ, ನನ್ನ ಸಂಸ್ಕಾರವನ್ನ, ನನ್ನ ಸೌಜನ್ಯವನ್ನ ಎಲ್ಲವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ನಾನು ಹೇಗೆ ಬದುಕಬೇಕೆಂಬತಕ್ಕಂಥ ವಿಚಾರಧಾರೆ ಅತ್ಯಂತ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು. ಹಾಗಾಗಿ ಕನ್ನಡಿಗರ ಸ್ಥಿತಿ ಹೇಗಾಗಿದೆ ಅಂದ್ರೆ, ಪರರಿಗೆ ಪಲ್ಲಂಗ ನೀಡಿ ಪಡಸಾಲೆಯಲ್ಲಿ ಪವಡಿಸುವ ಪರೋಪಕಾರಿಗಳು ನೋಡ್ರಿ. ಅನ್ಯ ದೇಶಿಗರನ್ನ ಮಂಚದ ಮೇಲೆ ಮಲಗಿಸಿ ನಾವು ಕೆಳ ಮಲಗ್ತಾ ಇದೀವಿ. ಪರರಿಗೆ ಪಲ್ಲಂಗ ನೀಡಿ ಪಡಸಾಲೆಯಲ್ಲಿ ಪವಡಿಸುವ ಪರೋಪಕಾರಿಗಳು ಕನ್ನಡಿಗರು. ಹಾಗಾಗಿ ಸಾಹಿತ್ಯವೆಂದರೆ ಸಮಾಜ ಜೀವಿಯಿಂದಾದ ಕವಿ ತಾನು ಕುರಿತು ಅನುಭವಿಸಿದರ ಚೆಲುವು ಒಲವುಗಳನ್ನ, ದುಃಖ ದುರಂತಗಳನ್ನ ಕುರಿತು ತನ್ನದೇ ಆದ ಭಾವನೆಗಳ ಕುಲುಮೆಯಲ್ಲಿ ಬೆಂದು ತದನಂತರ ಭಾಷೆಯ ಮೂಲಕ ಅಭಿವ್ಯಕ್ತಗೊಳಿಸುವಂತ ಏಕೈಕ ಸಾಹಿತ್ಯದೆ ಅದು ನನ್ನ ಮಾತೃಭಾಷೆ ಕನ್ನಡ. ಹಾಗಾಗಿ ಕನ್ನಡಿಗರಿಗೆಲ್ಲರಿಗೂ ಒತ್ತಾಯವಿಲ್ಲ, ಒತ್ತಾಸೆ ಇಲ್ಲ, ಅವರಾಡುವ ಭಾಷೆಯಲ್ಲಿ ಒತ್ತಕ್ಷರಗಳಿವೆ. ಅದನ್ನ ಕೇಳ್ರಿ. ಅರೆ ಮಲೆನಾಡು ಚನ್ನಗಿರಿ ತಾಲೂಕಿನ ಸಂತೇಬೆನ್ನೂರು ಗ್ರಾಮದಲ್ಲಿ ಸ್ಥಾಪಿತ ರಾಜ್ಯ ಕಲಾ ಸಂಸ್ಕೃತಿ ಪರಿಷತ್ತು ನಾಡಿನ ಕಲೆ, ಸಂಸ್ಕೃತಿ, ಸಾಹಿತ್ಯ ಮತ್ತು ಸಾಧಕರನ್ನು ಪ್ರೋತ್ಸಾಹಿಸಿ ಉಳಿಸಿ ಬೆಳೆಸುವ ಕಾರ್ಯ ನಡೆಸುತ್ತಾ ಬಂದಿರುತ್ತದೆ. ಇಂತಹ ಸಂದರ್ಭದಲ್ಲಿ ನಾಡಿನ ಹೆಮ್ಮೆಯ ಕನ್ನಡಿಗರ ಮನೆ ಮಾತಾಗಿ ಸ್ವಾಭಿಮಾನದ ಸಂಕೇತವಾಗಿರುವ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಶ್ರೋತೃಗಳನ್ನು ಹೊಂದಿರುವ ಗ್ರಾಮೀಣ ಪ್ರದೇಶದ ಗೃಹಿಣಿ, ಕನ್ನಡದ ಏಕೈಕ ಮಹಿಳಾ ಸಾಧಕಿ ಸಂತೇಬೆನ್ನೂರು ಗಾಯತ್ರಿ ರವಿಗಂಟಿರವರಿಗೆ ನಮ್ಮ ಪರಿಷತ್ನಿಂದ ಜಾಗತಿಕ ಅಂತರ್ಜಾಲ ಮಹಿಳಾ ಸಾಧಕಿ ಬಿರುದನ್ನು ನೀಡಿ ಇಂದು ಗೌರವಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಶ್ರೀಮತಿ ಗಾಯತ್ರಿ ರವಿಗಂಟಿರವರು ಚನ್ನಗಿರಿ ತಾಲೂಕಿನ ಗ್ರಾಮೀಣ ಪ್ರದೇಶವಾದ ಸಂತೇಬೆನ್ನೂರು ಗ್ರಾಮದಲ್ಲಿ 4 ವರ್ಷಗಳ ಹಿಂದೆ ನಗರಕ್ಕಿಂತ ಗ್ರಾಮೀಣ ಜೀವನ ಉತ್ತಮವೆನ್ನುವ ಉದ್ದೇಶದಿಂದ ನೆಲೆಕಂಡು ಮನೆಯಲ್ಲಿಯೇ ಪ್ರಾರಂಭವಾದ ಇವರ ಗಾಯಸ್ ಗಿಡ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ದಾಖಲೆಯ 4,20,000 ಶ್ರೋತೃಗಳನ್ನು ಹೊಂದಿದ್ದು ಕನ್ನಡದ ಏಕೈಕ ಮಹಿಳೆ ಎನ್ನುವುದು ನಮ್ಮ ಕನ್ನಡಿಗರ ಹೆಮ್ಮೆಯ ಸಂಕೇತವಾಗಿದ್ದಾರೆ. ಚಾನೆಲ್ನಲ್ಲಿ ಗ್ರಾಮೀಣ ಸೊಗಡಿನ ಸಾವಯವ ಹಳ್ಳಿ ಆಹಾರವನ್ನು ತಯಾರಿಸಿ ಮಾಹಿತಿಯನ್ನು ಬಿತ್ತರಿಸುವ ಮತ್ತು ವಿಶ್ಲೇಷಣೆ ಶ್ರೋತೃಗಳ ಮನೆ ಮತ್ತು ಮನವನ್ನು ಸೂರೆಗೊಂಡಿದ್ದಾರೆ. ಜನರಿಗೆ ರಾಸಾಯನಿಕ ಮುಕ್ತ ಸಾವಯವ ಜೀವನ ಶೈಲಿಗೆ ಬೇಕಾಗುವ ಪ್ರತಿಯೊಂದು ವಸ್ತುಗಳನ್ನು ದೊರಕಿಸುವ ಸಲುವಾಗಿ ರಾಜ್ಯಾದ್ಯಂತ ಗುಡಿ ಕೈಗಾರಿಕೆ ಉತ್ಪಾದಿತ ವಸ್ತುಗಳ ಸ್ಥಳಗಳಿಗೆ ನೇರವಾಗಿ ಭೇಟಿ ನೀಡಿ ಚಿತ್ರೀಕರಿಸಿ ವಿಶ್ಲೇಷಿಸಿ ಬಿತ್ತರಿಸಿ ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ 47 ದೇಶೀಯ ಉತ್ಪಾದಕರಿಗೆ ಮನೆಯಲ್ಲಿಯೇ ಆನ್ಲೈನ್ ಮಾರುಕಟ್ಟೆಯ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಕಲ್ಪಿಸಿ ದೇಶ ವಿದೇಶಗಳ ಶ್ರೋತೃಗಳಿಗೆ ತಲುಪಿಸಿದ ಕನ್ನಡದ ಏಕೈಕ ಗಾಯಸ್ ಕ್ಲಿಟ್ಸ್ ಯೂಟ್ಯೂಬರ್ ಗಾಯತ್ರಿ ರವಿಕಂಠಿಯಾಗಿದ್ದಾರೆ. ಮನೆಯ ಗೃಹಿಣಿಯಾಗಿದ್ದುಕೊಂಡು ಮತ್ತು ನಗರದಿಂದ ಹಳ್ಳಿಗೆ ಬಂದು ಏನನ್ನಾದರೂ ಸಾಧಿಸಿ ಯಶಸ್ಸು ಗಳಿಸಬಹುದು ಎನ್ನುವುದಕ್ಕೆ ಮಾದರಿಯಾಗಿರುವ ಸಂತೇಬೆನ್ನೂರು ಗಾಯತ್ರಿ ರವಿಕಂಠಿರವರಿಗೆ ಇಂದು ಈ ಸಾರ್ಥಕರ ಪುಣ್ಯಕ್ಷೇತ್ರವಾದ ಶ್ರೀ ರಾಮಲಿಂಗೇಶ್ವರ ಮಠದ ತಟದಲ್ಲಿ ಶ್ರೀ 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 ಸದ್ಗುರು ರಾಮಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಮ್ಮುಖದಲ್ಲಿ ರಾಜ್ಯ ಕಲಾ ಸಂಸ್ಕೃತಿ ಪರಿಷತ್ನಿಂದ ಜಾಗತಿಕ ಅಂತರ್ಜಾಲ ಮಹಿಳಾ ಸಾಧಕಿ ಬಿರುದನ್ನು ನೀಡಿ ಸನ್ಮಾನಿಸಿ ಗೌರವಿಸಿ ಅರ್ಪಿಸಿದ ಸನ್ಮಾನ ಪತ್ರ. ಇದೊಂದು ಅದ್ಭುತವಾದ ಕ್ಷಣ. ಯಾಕಂದ್ರೆ ನಾನು ತುಂಬಾ ದಿನದಿಂದ ನಮ್ಮ ಮನೇಲಿ ಹೇಳ್ತಾ ಇದ್ದೆ,
ಏನಂದರೆ ನಮಗೆ ಬೇರೆ ಕಡೆ ಎಲ್ಲ ರೆಕಗ್ನಿಷನ್ ಸಿಗುತ್ತೆ, ಅಪ್ರಿಷಿಯೇಟ್ ಮಾಡ್ತಾರೆ. ಎಷ್ಟೋ ಕಾರ್ಯಕ್ರಮಗಳಿಗೆ ಗೆಸ್ಟಾಗಿ ಹೋಗಿದ್ದೀನಿ, ಎಷ್ಟೋ ಅವಾರ್ಡ್ಗಳು ಬೆಂಗಳೂರಲ್ಲಿ ತೊಗೊಂಡಿದ್ದೀನಿ. ನಮ್ಮ ಊರು, ನಮ್ಮ ಸುತ್ತಮುತ್ತದಲ್ಲಿ ನನಗೆ ಅಪ್ರಿಸಿಯೇಷನ್ ಸಿಕ್ಕಿರೋದು ನಿಜವಾಗ್ಲೂ ತುಂಬಾ ಕಡಿಮೆ. ಅದೆಲ್ಲ ನೋಡುವಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಯಾಕೆ ಗುರುತಿಸಲ್ಲ, ಯಾಕೆ ಹೌದು ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಿಮ್ಮ ಶ್ರಮ ಮೆಚ್ಚುವಂಥದ್ದು ಅಂತ ಯಾಕೆ ಯಾರೊಬ್ಬರು ಹೇಳಲ್ಲ ಅಂತ. ಆದರೆ ಆ ಒಂದು ಗಳಿಗೆನೂ ಬಂತು, ನಮ್ಮ ಊರು ನಮ್ಮ ಸುತ್ತಮುತ್ತಲ್ಲಿ ನನ್ನ ಗುರುತಿಸಿ ಕನ್ನಡ ರಾಜ್ಯೋತ್ಸವಕ್ಕೆ ಈ ಪ್ರಶಸ್ತಿ ಕೊಟ್ಟಿದ್ದು ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದನ ಅವ್ರಿಗೆ ತಿಳಿಸೋಕೆ ಇಷ್ಟಪಡ್ತೀನಿ ನಾನು. ತಾವೆಲ್ಲರೂ ಸಹ